ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಜಿ ಟಿವಿ ಕರುಣಾ ಚಾನೆಲ್ ಈ ವಿಡಿಯೋದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡ್ಕೊಬೇಕು ಈ ಕಾರ್ಡ್ ನಮಗೇನು ಉಪಯೋಗ ಆಗುತ್ತೆ ನೆಕ್ಸ್ಟು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ನೆಕ್ಸ್ಟ್ ಯಾರೆಲ್ಲ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡ್ಕೊಳ್ಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಮೂಲಕ ನೋಡೋಣ ಬನ್ನಿ ಮೊದಲು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಯಾರೆಲ್ಲ ಅಪ್ಲೈ ಮಾಡಿಕೊಳ್ಳಬಹುದು ಎಂದರೆ ರೈತರು ಮೀನುಗಾರಿಕೆ ಮಾಡುವವರು ಮತ್ತು ಪಶುಸಂಗೋಪನೆ ವೃತ್ತಿಯಲ್ಲಿ ಇರುವವರಿಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡುವುದಾಗಿ ಸರ್ಕಾರ ಹೇಳಿದೆ ಪಶುಸಂಗೋಪನೆ ಮಾಡುವವರೆಂದರೆ ಫಾರ್ ಎಕ್ಸಾಂಪಲ್ ಹೈನುಗಾರಿಕೆ ಕೆಲಸ ಮಾಡುವವರು ಅಂದರೆ ಕೋಳಿ ಸಾಕಾಣಿಕೆ ಮಾಡುವವರು ಕುರಿ ಸಾಕಾಣಿಕೆ ಮಾಡುವವರು ಮೇಕೆ ಸಾಕಾಣಿಕೆ ಮಾಡುವವರು ಹಂದಿ ಸಾಕಾಣಿಕೆ ಮಾಡುವವರು ಹೀಗೆ ಹೈನುಗಾರಿಕೆ ಕೆಲಸ ಮಾಡುವವರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿಕೊಳ್ಳಬಹುದು ಈಗ ಪ್ರೆಸೆಂಟ್ ದೇಶದಾದ್ಯಂತ ಎರಡು ಪಾಯಿಂಟ್ ಐದು ಕೋಟಿ ಜನರು ಕಿಸಾನ್ ಕಾರ್ಡ್ ಹೊಂದಿದ್ದಾರೆ ಕಿಸಾನ್ ಕಾರ್ಡ್ ಹೊಂದಿರುವವರಿಗೆ ಸಾಲ ನೀಡಲು ಕೇಂದ್ರ ಸರ್ಕಾರವು ಎರಡು ಲಕ್ಷ ಕೋಟಿ ಹಣವನ್ನು ಇಟ್ಟಿದೆ ಇನ್ನು ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ವೃತ್ತಿಯಲ್ಲಿ ಇರುವವರಿಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡುವುದಾಗಿ ಕೇಂದ್ರ ಸರ್ಕಾರವು ತಿಳಿಸಿದೆ ಓಕೆ ಹಾಗಾದರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮೊದಲು ನಿಮಗೆ ಒಂದು ಸೇವಿಂಗ್ ಅಕೌಂಟ್ ಇರಬೇಕು ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಾಗಲಿ ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಾಗಲಿ ಅಥವಾ ಕೋಆಪ್ರೇಟಿವ್ ಬ್ಯಾಂಕಲ್ಲಾಗಲಿ ನಿಮ್ಗೊಂದು ಸೇವಿಂಗ್ ಅಕೌಂಟ್ ಇರಬೇಕು ನೀವು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಆನ್ಲೈನ್ ಮೂಲಕ ಆದ್ರೂ ಅರ್ಜಿ ಸಲ್ಲಿಸಬಹುದು ಅಥವಾ ಆಫ್ಲೈನ್ ಮೂಲಕ ಆದ್ರೂ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಆದರೆ ಫಾರ್ ಎಕ್ಸಾಂಪಲ್ ನಿಮಗೆ ಎಸ್ ಬಿ ಐ ಬ್ಯಾಂಕಲ್ಲಿ ಸೇವಿಂಗ್ ಅಕೌಂಟ್ ಇದ್ದರೆ ನೀವು ಎಸ್ ಬಿ ಐ ವೆಬ್ಸೈಟ್ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಗೆ ಇದು ಗೊತ್ತಾಗಿಲ್ಲ ಆನ್ಲೈನಲ್ಲಿ ಹೇಗೆ ಅರ್ಜಿ ಸಲ್ಲಿಸುವುದು ಅಂದರೆ ನಿಮ್ಮ ಎಸ್ ಬಿ ಐ ಬ್ಯಾಂಕ್ಗೆ ಭೇಟಿ ನೀಡಿ ಕಿಸಾನ್ ಕ್ರೆಡಿಟ್ ಗೆ ಕೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅದನ್ನ ಫಿಲ್ ಅಪ್ ಮಾಡಿ ಬ್ಯಾಂಕಿಗೆ ವಾಪಸ್ ಕೊಡಬೇಕು ಅಥವಾ ನಿಮಗೆ ಬ್ಯಾಂಕಲ್ಲಿ ಏನಾದರೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಎಲ್ಲ ಕಡೆನೂ ಕಾಮನ್ ಸರ್ವಿಸ್ ಸೆಂಟರ್ಸ್ ಇರುತ್ತೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಹತ್ರ ಹೋದರೆ ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬೇಕು ನಾನು ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಅವರು ಅರ್ಜಿಯನ್ನು ಫಿಲ್ ಅಪ್ ಮಾಡಿ ನಿಮಗೆ ಕೊಡ್ತಾರೆ ಓಕೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕಂದ್ರೆ ಮೊದಲು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಿಸಿದಂತ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅದನ್ನ ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಅದರ ಮೇಲೆ ನಿಮ್ಮ ಸಿಗ್ನೇಚರ್ ಇರಬೇಕು ನೆಕ್ಸ್ಟು ನಿಮ್ಮದು ಆಧಾರ್ ಕಾರ್ಡ್ ಆಗಲಿ ಅಥವಾ ಪ್ಯಾನ್ ಕಾರ್ಡ್ ಆಗಲಿ ಅಥವಾ ವೋಟರ್ ಐಡಿ ಆಗಲಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಇದರಲ್ಲಿ ಯಾವುದಾದ್ರೂ ಒಂದು ಜೆರಾಕ್ಸ್ ಕಾಪಿ ಇರಬೇಕು ನಿಮ್ಮ ಹತ್ರ ನೆಕ್ಸ್ಟು ನಿಮ್ಮ ವಿಳಾಸವನ್ನು ಖಚಿತಪಡಿಸಲು ನಿಮ್ಮ ವಾಸಸ್ಥಳದ ದೃಢೀಕರಣ ಪತ್ರ ಇರಬೇಕು ನೆಕ್ಸ್ಟು ನಿಮ್ಮ ಜಮೀನಿನ ಪಹಣಿ ಇರಬೇಕು ನೆಕ್ಸ್ಟು ನಿಮ್ಮ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಓಕೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಓಕೆ ನಿಮಗೆ ಆನ್ಲೈನಲ್ಲಿ ಗೊತ್ತಾಗಿಲ್ಲ ಅಂದರೂ ಬ್ಯಾಂಕಲ್ಲಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದರೂ ನೀವು ಕಾಮನ್ ಸರ್ವಿಸ್ ಸೆಂಟರ್ಸ್ಗೆ ಹೋಗಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ ಅವರೇ ಅಪ್ ಮಾಡಿಕೊಡ್ತೀರಿ ನಿಮ್ಗೆ ಅಪ್ಲಿಕೇಶನ್ನು ನೆಕ್ಸ್ಟ್ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಮ್ಗೆ ಏನೆಲ್ಲ ಉಪಯೋಗ ಆಗುತ್ತೆ ಈಗ ಪ್ರೆಸೆಂಟ್ ಈ ಕಾರ್ಡ್ ಇದ್ರೆ ನಿಮ್ಮ ಹತ್ರ ನೀವು ಲೋನ್ ಅಪ್ಲೈ ಮಾಡಬಹುದು ಲಕ್ಷದವರೆಗೂ ಲೋನ್ ಕೊಡ್ತಿದ್ದಾರೆ ಅದು ಕೂಡ ಕಡಿಮೆ ಬಡ್ಡಿ ದರದಲ್ಲಿ ನೆಕ್ಸ್ಟ್ ನೀವು ಏನಾದರೂ ಗೊಬ್ಬರ ಅಥವಾ ಬಿತ್ತನೆ ಬೀಜಗಳು ಖರೀದಿ ಮಾಡುವಾಗಲೂ ಕೂಡ ಈ ಕಾರ್ಡ್ ಇದ್ರೆ ನಿಮ್ಮ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಓಕೆ ಫ್ರೆಂಡ್ಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಗೊತ್ತಾಯ್ತಲ್ವಾ ನಿಮ್ಗೆ ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ನೆಕ್ಸ್ಟ್ ಹೂ ಬೆಳೆಗಾರರಿಗೆ ಪರಿಹಾರ ಧನವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ತಿದ್ದಾರೆ ಇದನ್ನ ನೀವು ಪಡೆದುಕೊಳ್ಳಬೇಕಂದ್ರೆ ನೀವು ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಇಪ್ಪತ್ತಾರು ಇಪ್ಪತ್ತಾರನೇ ತಾರೀಕೊ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎಂದರೆ ನಿಮ್ಮ ತಾಲೂಕಿನಲ್ಲಿರುವ ತೋಟಗಾರಿಕೆ ಇಲಾಖೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಲಾಸ್ಟ್ ಡೇಟ್ ನೋಡ್ಕೊಳ್ಳಿ ಮೇ ಇಪ್ಪತ್ತಾರನೇ ತಾರೀಕೊ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್